ಚಿಕ್ಕವರಿಂದ ಹಿಡಿದು ನೀವು ಅಂತ 80 ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡಿರೋ ಸಂಭಾಷಣೆ ನಮ್ಮ ರಾಜ್ಕುಮಾರ್ ಕಚೇರಿಗಳು ಹೆಂಗಿತ್ತು ಸೇಮ್ ಮೇಡಮ್. ನನಗೆ ಅನ್ಸೋದು ಇದು ಬಂಗಾರದ ಮನುಷ್ಯ ಆಗೋದು ಅಂತ ಮೇಡಮ್. ಶಿವಣ್ಣ ಖುಷಿ ನಾನು ಮೇಡಮ್ ನಾನು ಅವ್ರ ಫ್ಯಾನ್ಸ್ ಅಂತ ನಾನು ಹೇಳಿದ್ದೆ ಎಷ್ಟು ಖುಷಿ ಇರುತ್ತೆ ಮೇಡಮ್. ನಾನು ಕೂತಿದ್ದೆ ನನ್ನ ಸೈಡಲ್ಲಿ ಕೂತಿರ್ತೀನಿ, ನಾನು ನೋಡ್ತಾ ಇರ್ತೀನಿ ಅಷ್ಟು ಖುಷಿ ಇರುತ್ತೆ ಮೇಡಮ್. ನಾನು ಹೇಳಿದ್ದೆ ಫಸ್ಟೇ ಪೂಜೆಯಲ್ಲಿ ಹೇಳಿದ್ದೀನಿ, ನಾವು ಹೆಚ್ಚು ಕಮ್ಮಿ ನಮ್ಮ 25 ವರ್ಷ ಮುಂಚೆ ನನ್ನ ಅಣ್ಣರಿಗೂ ಹೇಳಿದ್ದೀನಿ, ಅಣ್ಣ ನಿಮ್ದು ಸದಾಸಿನ ಪೊಲೀಸ್ ಶೂಟಿಂಗ್ ಆದರೆ ನಾನೆಲ್ಲ ಕಾಂಪೌಂಡೆಲ್ಲ ಹತ್ತಿದ್ದೀನಿ ಅಂತಲೂ ಹೇಳಿದ್ದೀನಿ. ನಮ್ಮ ಫ್ಯಾನು ನನಗೇನು ಖುಷಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಮತ್ತೆ ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ ಇನ್ನು ಇನ್ನು ಭಾವನೆ ಹೇಳ್ಬೇಕಂದ್ರೆ ಒಂದು 20 ವರ್ಷ ಹಿಂದೆ ಅವ್ರು ಹೇಳಲ್ಲ ಅವಾಗ ಯಾವ ಪಿಕ್ಚರ್ ನೋಡಿದ್ರು ಇವರು ಇವ್ರ ಹತ್ರ ಇವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರತ್ತೆ ಅಂತ. ನಮ್ಮ ಭಾಗ್ಯ ನೋಡಿ, ನಮ್ಮ ಭಾಗ್ಯ ಒಂದೇ ಪಿಕ್ಚರಲ್ಲಿ ಉಪ್ಪಿ ಸಾರು, ಶಿವಣ್ಣ ಸಾರು, ರಾಜ್ಪಿ ಶೆಟ್ಟಿ ಸರ್ ಮಾಡಿರೋದು ಇದು ನನಗೊಂಥರ ಯೋಗ ಇದ್ದಂಗೆ, ದೇವ್ರ ಆಶೀರ್ವಾದ ಇದ್ದಂಗೆ, ಯಾರಿಗೂ ಸಿಗಲ್ಲ ಇದು. ಇದು ಒಂದೇ ಪಿಕ್ಚರಲ್ಲಿ ಮಾಡಿಟ್ಟ ಮೂರು ಮಾಡಬೇಕಾದ್ರೆ ಯಾರಿಗೂ ಸಿಗಲ್ಲ, ನನಗೆ ಸಿಕ್ಕಿದೆ. ನಮ್ಗೆ ಒಂಥರ ಈ ಗೋಲ್ಡ್ ಥರ ನಮ್ಗೆ ಡೈರೆಕ್ಟ್ ಸಿಕ್ಕಿದ್ದಾರೆ, ಆ ಡೈಮಂಡ್ ಥರ ಕ್ಲೀನಾಗಿ ನೀವು ನೋಡಿ. ಯಾಕಂದ್ರೆ ನಾನು ಏನೋ ಮಾತಾಡೋದು ಆಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ರಕ್ತ ಇಲ್ಲದೆ ಮನುಷ್ಯ ಹೊರಗಿಡುತ್ತೇನೆ. ರಕ್ತ ತುಂಬಾ ಇಂಪಾರ್ಟೆಂಟ್, ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ. ಸರ್ ಯುಐಯಲ್ಲಿ ನಾಮ ಇಟ್ಟಾಗಿದೆ, ಸೊ ಇದರಲ್ಲಿ ಕೊಂಬು ಬಂದಿದೆ, ನೀವೇ ವಿಲನ್ ಆಗಿದೆ. ಇವರೆಲ್ಲ ಸೇರಿ ಕೊಂಬು ಬಂದ್ಬಿಟ್ಟಿದೆ. ಇಂಥ ಪ್ರೊಡ್ಯೂಸರ್, ಇಂಥ ಹೀರೋಗಳು, ಅಂತ ಡೈರೆಕ್ಟ್ರು, ಇಂಥ ಕ್ಯಾಮ್ರಾಮನ್, ಎಲ್ಲ ಕೊಂಬು ಬಂದ್ಬಿಟ್ಟಿದೆ. ನಮಗೆ ಏನು ಏನು ಕೊಂಬಿದೆಯಾ ಅಂತಾರಲ್ಲ, ನಮಗೆ ಇದೆ ಅಂತ ಹೇಳ್ತಾರೆ. ಸಿನಿಮಾ ಮುಹೂರ್ತ ಟೈಮಲ್ಲಿ ಕೇಳಿದ್ರು ಟೈಟಲ್ ವಿಚಾರ ಏನು ಅಂತ ಅನ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿಲ್ಲ. ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ.